ಎಸಿನೋ ಮುಂದಿನ ಜಿಲ್ಲೆ ಬಳ್ಳಾರಿ ಹಾಗೂ ವಿಜಯನಗರ ಅವಳಿ ಜಿಲ್ಲೆಗಳ ಹತ್ತು ವಿಧಾನಸಭಾ ಕ್ಷೇತ್ರ ಬರ್ತಾ ವೀಕ್ಷಕರೇ ಇದ್ರಲ್ಲಿ ಕೂಡ ಹೊಸದಾಗಿ ಜಿಲ್ಲೆ ಆದ್ಮೇಲೆ ಅದು ವಿಜಯನಗರಕ್ಕೆ ಬಂದ್ ಸೇರ್ಕೊತು ಹಾಗಾಗಿ ಬಳ್ಳಾರಿ ವಿಜಯನಗರ ಅವಳಿ ಜಿಲ್ಲೆ ಹತ್ತು ಕ್ಷೇತ್ರಗಳ ಬಗ್ಗೆ ಮಾಹಿತಿನ ಕೊಡ್ತೇವೆ ಬಹಳ ಇಂಪಾರ್ಟೆಂಟ್ ಈ ಇದು ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ನಂತರ ಬಿಜೆಪಿ ಭದ್ರಕೋಟೆ ಆಮೇಲೆ ಮತ್ತೆ ಕಾಂಗ್ರೆಸ್ ಜನಾರ್ದನ್ ರೆಡ್ಡಿ ಅವರು ಪಾರ್ಟಿ ಮಾಡಿದ್ದಾರೆ ಅವ್ರ ವೈಫ್ ಕೂಡ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದಾರೆ ಈಗ ಜನ ಬಳ್ಳಾರಿ ಇದರಲ್ಲಿ ರಾಮುಲು ವಾಪಸ್ಸು ಮರಳಿ ಮಣ್ಣಿಗೆ ಮರಳಿ ಕೂಡಿಗೆ ಅಂತ ಒಳಕಾಲ್ಮೂರಿಂದ ಓಡ್ ಓಡಿ ಬಳ್ಳಾರಿ ಕಡೆ ಏನೇನಾಗತ್ತೆ ನೋಡೋಣ ಮೊದಲದಾಗಿ ಅಡಗಲಿ ಎಸ್ ಸಿ ಮಿಸ್ಲು ಕ್ಷೇತ್ರ ನೋಡೋದಾದ್ರೆ ಬಿಜೆಪಿಯಿಂದ ಓದು ಗಂಗಪ್ಪ ಹಾಗೆ ಚನ್ನ ನಾಯ್ಕ ಫೈಟ್ ಟಿಕೆಟ್ ಅಂಡ್ ಕಾಂಗ್ರೆಸ್ ಇಂದ ಪಿ ಟಿ ಪರಮೇಶ್ವರ್ ನಾಯ್ಕ್ ಮತ್ತೆ ಕಂಟೆಸ್ಟ್ ಮಾಡ್ತಾ ಇದ್ರಲ್ಲಿ ಕೃಷ್ಣ ನಾಯ್ಕ್ ಅಂತ ಅವರು ಟಿಕೆಟ್ ಇಟಲಿಯಲ್ಲಿ ಎಂಜಿನಿಯರ್ ಆಗಿದ್ರಂತೆ ಕೊಟ್ರೆ ಕಾಂಗ್ರೆಸ್ ಟಿಕೆಟ್ ಇಂಡಿ ಬರ್ಬೇಕಿಂತ ರಾಜಕೀಯಕ್ಕೆ ಬರ್ಬೇಕು ಇಟಲಿ ಹೇಗೆ ಉದ್ದಾರ ಆಗಿದೆಯೋ ಇಟಲಿ ಹೇಗೆ ರಸ್ತೆಗಳಿದೆಯೋ ಇಟಲಿ ಹೇಗೆ ಎಜುಕೇಶನ್ ಸಿಸ್ಟಮ್ ಇದೆಯೋ ಬರ್ಬೇಕು ನಿಜವಾಗೂ ಏನಾರ ಅಡಗಲಿ ಉದ್ದಾರ ಆಗಿದ್ರೆ ಅಭಿವೃದ್ಧಿ ಆಗಿದ್ರೆ ಅಭಿವೃದ್ಧಿ ಮಾಡೋದವ್ರು ಇಲ್ಲ ಇಲ್ಲಾಂದ್ರೆ ಜನ ಇಂಥವ್ರು ಗೋಟ್ ಹಾಕ್ಬೇಕು ಕೃಷ್ಣ ನಾಯ್ಕ ಹೌದು ನನ್ನ ಪರ್ಸನಲ್ ಅಭಿಪ್ರಾಯ ಇದು ನಾಟ್ ನನಗೆ ನಿಮ್ಮ ಹೇರ್ತಿಲ್ಲ ನಮ್ಮ ಅಭಿಪ್ರಾಯವನ್ನ ಯಾರ್ಯಾರು ಚೆನ್ನಾಗಿ ಹೋದವ್ರೆ ಲೂಟಿ ಮಾಡೋರ್ನ ಬಿಟ್ಟು ಅಭಿವೃದ್ಧಿ ಮಾಡೋರ್ ಅವಕಾಶ ಮಾಡಿ ಅವ್ನ್ ಯಾವ ಪಾರ್ಟಿನರ ಆಗಿರ್ಲಿ ಯಾವ ಜಾತಿ ಧರ್ಮ ಪಾರ್ಟಿ ಯಾಕೆಂದ್ರೆ ಈ ಮನುಷ್ಯ ಇಟಲಿಯಲ್ಲಿ ಇಂಜಿನಿಯರ್ ಆಗಿದ್ದ ಅಂತಂದ್ರೆ ಒಳ್ಳೆ ನಾಲೆಜ್ ಇಟ್ಕೊಂಡೆ ಹೋಗಿರ್ತಾರೆ ಸುಮ್ ಸುಮ್ನೆ ಏನೋ ಇದಲ್ವಲ್ಲ ಅಡಗಲಿಗೆ ಈ ತನ್ಗೆ ಅವಕಾಶ ಕೊಟ್ರೆ ಕೃಷ್ಣ ನಾಯಕಗೆ ಅಡಗಲಿ ಡೆವಲಪ್ಮೆಂಟ್ ಆಗ್ಬೋದು ಕಾಂಗ್ರೆಸ್ ಇರ್ತಾರ ಬಟ್ ಹಂಗೇರ ಕೃಷ್ಣ ನಾಯಕ್ ಕಂಟೆಸ್ಟ್ ಮಾಡಿದ್ರೆ

ಬರೀ ಫೆಬ್ರವರಿ ಅಂತದ ಮಟ್ಟಕ್ಕೆ ಅಡಗಲೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹ್ಮ್ ಕರ್ನಾಟಕ ಟಿವಿ ಫೆಬ್ರವರಿ ಸರ್ ಪ್ರಕಾರ ಇನ್ನ ಮುಂದಿನ ಕ್ಷೇತ್ರ ಅಗ್ರಿ ವಿಧಾನಸಭಾ ಕ್ಷೇತ್ರ ಅಗ್ರಿ ವಿಧಾನಸಭಾ ಕ್ಷೇತ್ರ ಹಾಲಿ ಭೀಮಾ ನಾಯಕ್ ಕಾಂಗ್ರೆಸ್ನ ಸಿಟಿಂಗ್ ಎಂ ಎಲ್ ಎ ಸೊ ಅವ್ರ ಜೊತೆಗೆ ಸ್ಪರ್ಧೆ ಮಾಡೋ ಅವ್ರ ಟಿಕೆಟ್ ಕೇಳೋದ್ರ ಜೊತೆಗೆ ತುಂಬಾ ಜನ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳಿದಾರೆ ಮಾನಯ್ಯ ಮುಂಡರ್ಗಿ ನಾಗರಾಜು ಹೆಗ್ಡಾಲ್ ರಾಮಣ್ಣ ಆಮೇಲೆ ಸಿ ಬಸವರಾಜ್ ಹೀಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪಟ್ಟಿನೇ ಇದೆ ಕಾಂಗ್ರೆಸ್ ಯಾರು ಟಿಕೆಟ್ ಸಿಗಬಹುದು ಅಂತ ಕೇಳ್ತಿದ್ದಾರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಭೀಮಾ ನಾಯ್ಕ ಟಿಕೆಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಇನ್ನು ಬಿ ಜೆ ಪಿಯಿಂದ ನೇಮಿರಾಜ್ ನಾಯ್ಕು ಲಕ್ಷ್ಮೀ ಲಕ್ಷ್ಮೀನಾರಾಯಣ ಸೊ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ ಯಾರಿಗೆ ಟಿಕೆಟ್ ಅಂತ ನೋಡಬೇಕು ಒಂದು ರೀತಿ ಸಿಟ್ಟಿಂಗ್ ಎಮ್ ಎಲ್ ಎ ಭೀಮಾ ನಾಯ್ಕು ಟಿಕೆಟ್ ತಪ್ಪಿಸ್ತಾರ ಅದು ಬೇರೆ ಟಿಕೆಟ್ ಅನ್ನೋ ಗೊಂದಲ ಇದೆ ಆದರೂ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರೋದ್ರಿಂದ ಬಿ ಜೆ ಪಿಯಲ್ಲೂ ಕೂಡ ಕ್ಲಾರಿಟಿ ಇಲ್ಲ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಅಲ್ಲೂ ಕೂಡ ಟಿಕೆಟ್ ಫೈಟ್ ಆಗ್ತಾ ಇದೆ ಸೊ ಈಗ ಅಗ್ರಿ ಬಂಧನ ಕರ್ನಾಟಕ ಟಿವಿ ಫೆಬ್ರವರಿ ಸರ ಪ್ರಕಾರ ಸ್ವಲ್ಪ ಈ ದಲಿತ ಮತಗಳು ಸ್ವಲ್ಪ ಭೀಮಾ ಲೆಫ್ಟ್ ಮತಗಳು ಸ್ವಲ್ಪ ಪಾಸಿಟಿವ್ ಆಗಬಹುದು ಅನ್ನೋ ಒಂದು ಚರ್ಚೆ ಇರೋದ್ರಿಂದ ಅಂದ್ರೆ ಭೀಮಾ ನಾಯಕ ಬಂಜಾರ ಸೇರಿದವರು ದಲಿತ ಲೆಫ್ಟ್ ಕೂಡ ಅವಕಾಶ ಕೊಡಿ ಅಂತ ಕೇಳ್ತಾವ್ರೆ ಸೊ ಈಗ ಯಾಕೆಂದ್ರೆ ದಲಿತ ಬೇರೆ ಕೊಡಿ ಬಂಜಾರ ಸಮುದಾಯಕ್ಕೆ ಸೇರ್ ಸಮುದಾಯಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಚಲ ಚರ್ಚೆ ಚಾಲ್ತಿಯಲ್ಲಿದೆ ನೋಡ್ಬೇಕು ಈಗ ಲಕ್ಷ್ಮೀನಾರಾಯಣ ಇಲ್ಲೇನೋ ಮಾದಿಗ ಸಮುದಾಯಕ್ಕೆ ಸೇರಿದವರು ಬಿಜೆಪಿ ಬಿಜೆಪಿಯಿಂದ ಅವರು ಇದ್ ಮಾಡ್ತಾವ್ರೆ ಸೊ ಹಾಗಾಗಿ ಒಂದು ಬೇರೆ ರೀತಿಯ ಟ್ಯಾಕ್ಟಿಕ್ಸ್ ಈಗ ಒಂದು ಸಿ ಮೀಸಲು ಕ್ಷೇತ್ರ ದಲಿತ ಆ ದಲಿತ ಚರ್ಚೆ ಬರ್ತಾರೆ ಭೀಮಾನಾಯಕ್ ಸೇರ್ತಾರೆ ದಲಿತ ಲೆಫ್ಟ್ ಕೂಡ ಕೊಡಿ ಏನೋ ಕೂಗು ಕಾಂಗ್ರೆಸ್ ಅಲ್ಲಿ ಇದೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಬಿಜೆಪಿಯ ಈ ಒಂದು ಗೊಂದಲ ಕಾಂಗ್ರೆಸ್ ಅಲ್ಲಿ ಏನೋ ಒಂದು ಪ್ರಬಲವಾಗಿ ನಡೀತಾ ಇದೆ ಲಾಬಿ ಇಲ್ಲ ಲಾಬಿ ಇದೆ ಕಾಂಗ್ರೆಸ್ನ ಕಾಂಗ್ರೆಸ್ ಮುನ್ನಡೆಯ ಕಾಯ್ದುಕೊಂಡಿದೆ ಭೀಮಾ ನಾಯ್ಕ ಆಗ್ಬಹುದು ಮತ್ತೊಬ್ರು ಆಗ್ಬಹುದು ಕಾಂಗ್ರೆಸ್ಗೆ ಮುನ್ನೇನೆ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ವಿಜಯನಗರ ಸಚಿವ ಆನಂದ್ ಸಿಂಗ್ ಪ್ರತಿನಿಧಿಸುವ ಕ್ಷೇತ್ರ ಆನಂದ್ ಸಿಂಗ್ ಬಿಜೆಪಿಯಿಂದ ಗೆಲ್ತಾ ಕಾಂಗ್ರೆಸ್ ಹೋಗಿ ರಾಜೀನಾಮೆ ಕೊಟ್ಟು ಬಿಜೆಪಿ ಬಂದು ಗೆದ್ದು ಮಿನಿಸ್ಟರ್ ಆಗವ್ರೆ ಅವ್ರಿಗೆ ಅಂಡ್ ಕಾಂಗ್ರೆಸ್ ತುಂಬಾ ಚೆನ್ನಾಗಿತ್ತು ಯಾಕೋ ಬೇರೆ ಬೇರೆ ಕಥೆ ಗವಿಯಪ್ಪ ರಾಜಶೇಖರ್ ಇಟ್ನಾಳ್ ಇಮಾಮ್ ಮಿಯಾಜಿ ಅದೇ ಗುಂಪುಗಾರಿಕೆ ಐತೆ ಪಾರ್ಟಿಯಲ್ಲಿ ಮುಸ್ಲಿಮ್ರಿಗೆ ಟಿಕೆಟ್ ರೆಬಲ್ ಬೇರೆ ಗವಿಯಪ್ಪ ವಾತಾವರಣ ಚೆನ್ನಾಗಿತ್ತು ವಿಜಯನಗರ ಗೆಲ್ಲತ್ತೆ ಕಾಂಗ್ರೆಸ್ ಪೂರಕ ಆಯ್ತಿ ಅಂದ ತಕ್ಷಣ ಎಲ್ಲ ಬಂದ್ ಟಬಕ್ ಟಬಕ್ ಅಂತ ಟವಲ್ ಹಾಕ್ಬಿಟ್ಟವ್ರಲ್ಲಿ ಗವ್ಯಪ್ಪ ಒಬ್ರೇ ಆಗಿದ್ರೆ ಕ್ಲಿಯರ್ ಆಗಿರೋದು ಗವಿಯಪ್ಪನ್ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಒಟ್ಟಾಗಿ ಹೋದ್ರೆ ಕಾಂಗ್ರೆಸ್ ಅವಕಾಶ ಇದೆ ಒಟ್ಟೆಲ್ಲಿ ಈ ಬಂದ್ರೆ ಈ ಕೊಪ್ಪಳ ಎಂ ಎಲ್ ಎ ಬ್ರದರ್ ಮಿಯಾಜಿ ಅವ್ರಲ್ಲಾ ಬಂದ್ ಕೂತವ್ರಲ್ಲ ಇದೇನೋ ಬೇರೆ ತರ ನಡೀತಾ ಇದೆ ಬಟ್ ಸದ್ಯಕ್ಕೆ ಆನಂದ್ ಸಿಂಗ್ ಇದೆಲ್ಲ ಫೆಬ್ರವರಿಯಲ್ಲಿ ಮುಂದಕ್ಕೆ ಬಂದವರು ಕಿತ್ತಾಟವನ್ನ ಪ್ಲಸ್ ಮಾಡ್ಕೊಂಡು ಆನಂದ್ ಸಿಂಗ್ ಮುಂದೆ ಬರ್ತಿದ್ದಾರೆ ಪ್ಲಸ್ ಅಲ್ಲ ಅವರ ಕಿತ್ತಾಟ ಹಬ್ಬದೂಟ ನೋ ಡೌಟ್ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಎಸ್ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಮುಂದಿನ ಕ್ಷೇತ್ರ ಕಂಪ್ಲಿ ಸೊ ಕಾಂಗ್ರೆಸ್ ಇಂದ ನಾಗ್ ಗಣೇಶ್ ಹಾಲಿ ಎಂಎಲ್ಎ ಎಲ್ ಗಣೇಶ್ ಶಿವ ಆಗ ಬೇರೆ ಬೇರೆ ಹೆಸರಿಂದ ಕರಿತಿರ್ತಾರೆ ಎಲ್ಲರೂ ಕೂಡ ಯಾವ್ದೋ ರೆಡ್ ಸಾರ್ಟ್ಸ್ ಅಲ್ಲಿ ಬಾಟ್ಲ್ ತಕೊಂಡು ಓಡಾಡೋ ಬಂದ್ಬಿಟ್ಟು ಅವ್ರನ್ನ ಬಾಟ್ಲಿ ಬಾಟ್ಲಿ ಗಣೇಶ್ ಅಂತ ಕರೀತಾರೆ ನನಗೆ ಅವ್ರಲ್ಲಿ ಕಂಡಿದ್ದು ಡೆವಲಪ್ಮೆಂಟ್ ಗಣೇಶ್ ಅಭಿವೃದ್ಧಿ ಗಣೇಶ್ ನಾವು ನಾನು ಅದೇ ಹೇಳಿದ್ನಲ್ಲ ವೀರಪ್ಪನ್ ಕರ್ನಾಟಕಕ್ಕೆ ಕಾಡುಗಳ ಗೋಪಿನಾಥಮ್ ಗಿರೋ ಗಿರೋ ಜೇನ್ ಗಣೇಶ್ ಅಂದಾಗ ಎಲ್ರು ಬಾಟ್ಲಿ ಗಣೇಶ್ ಆ ಗಣೇಶ್ ಈ ಗಣೇಶ್ ಅನ್ಬಹುದೇನೋ ಕಂಪ್ಲಿಗೆ ಕಂಪ್ಲಿಗೆ ಜೈನ್ ಗಣೇಶ್ ಡೆವಲಪ್ಮೆಂಟ್ ಗಣೇಶ್ ಅದಲ್ಲೇ ಕಾಂಗ್ರೆಸ್ ಇಂದ ಸಿಟಿಂಗ್ ಎಂ ಎಲ್ ಟಿಕೆಟ್ ಇನ್ನು ಬಿಜೆಪಿಯಿಂದ ಸುರೇಶ್ ಬಾಬು ಮಾಜಿ ಎಂ ಎಲ್ ಎರ ನಡುವೆ ಫೈಟ್ ನಡೀತಾ ಇದೆ ಇವ್ರನ್ನ ಸೋಲ್ಸ್ಬೇಕು ಅಂತ ಅವ್ರ ಪಾರ್ಟಿಯಲ್ಲಿ ಕೆಲವು ಜನ ಟ್ರೈ ಮಾಡ್ತಿದ್ದಾರೆ

ನಾರಾಯಣಪ್ಪನ ಟಿಕೆಟ್ ಕೊಡಬೇಕು ಅಂತ ಲವ್ ಮಾಡಿ ಕಾಂಗ್ರೆಸ್ ಟಿಕೆಟ್ ಕೊಡಿಸಬೇಕು ಅಂತ ಕೋಟಿ ಅಲ್ಲ ಅದನ್ನೆಲ್ಲಾ ಮಾಡಿ ಮಾಡಿದರು. ಸೂರ್ಯನಾರಾಯಣ ರೆಡ್ಡಿ ಕುರಗೋಡ ఎమ్మెల్యే ಆಗಿದ್ರು ಈ ಹಿಂದೆ. ಕುರಗೋಡ ಅಂತ ಕ್ಷೇತ್ರ ಇತ್ತು. ಅಲ್ಲಿಗೆ ಎ ಆಗಿದ್ರು. ಸೂರ್ಯನಾರಣ ರೆಡ್ಡಿ ಕೂಡ ಒಳ್ಳೆ ಲೀಡರ್. ಅವ್ರ ಮಗ ಕೂಡ ಬೆಳ್ಳಾರಿ ಸಿಟಿಗೆ ಟ್ರೈ ಮಾಡ್ತಾರೆ. ಭರತ್ ರೆಡ್ಡಿ. ಇರನೇದ ಏನು ಅಂದ್ರೆ ಇಲ್ಲಿ ಸುರೇಶ್ ಬಾಬುಗಿಂತ ಜೇನ್ ಗಣೇಶ್ ಸ್ಟ್ರಾಂಗ್. ಜೇನ್ ಗಣೇಶ್ ಗೆದ್ದಾಗ ಪಾರ್ಟಿ ಗೆದ್ರು ಬಟ್ ಸ್ವಂತ ವರ್ಚಸ್ ಅನ್ನು ಬೆಳೆಸಿ ಕೊಂಡಿದ್ದಾರೆ. ಒಂದ್ ಸಾರಿ ಒಬ್ಬ ಈಗ ಡಿ ಕೆ ಶಿವಕುಮಾರ್ ಪ್ರಭಾವಿ ಅಲ್ವೇ ಹೌದು ತುಂಬಾ ಪ್ರಭಾವಿತಾನೆ ಯಾಕೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದ ಕಾಂಗ್ರೆಸ್ ಗೆಲ್ಸಕ್ಕಾಗಲ್ಲ ಆಗಲ್ಲ ಹಾಗೆ ಮೊದಲೇ ಸರ್ ಗೆಲ್ಬಾಕ್ರೆ ಗಣೇಶ್ ಎಲ್ಲ ಸಪೋರ್ಟ್ ಮಾಡಿರ್ಬಹುದ ಬೇರೆಯವ್ರೆ ಬೇರೆಯವರವ್ರೆ ಹಾಗಾಗಿ ಗಣೇಶ್ ಈಗ ನೀವ್ ಬಾಟ್ಲಿ ಗಣೇಶ್ ಅನ್ನೋದು ಆರೋಪ ಬದಲಾದ ಸನ್ನಿವೇಶದಲ್ಲಿ ಡೆವಲಪ್ಮೆಂಟ್ ಗಣೇಶ ಬದಲಾಗೋರೆ ಕರ್ನಾಟಕ ಡಿಎಸ್ ಸರ್ವೇ ಪ್ರಕಾರ ಕಂಪ್ಲಿಯಲ್ಲಿ ಕಾಂಗ್ರೆಸ್ ಕಾಯ್ದುಕೊಂಡಿದೆ ಎಸ್ ಮುಂದೆ ಹೌದು ಸಿರುಗುಪ್ಪ ಎಸ್ ಸಿರುಗುಪ್ಪ ಕ್ಷೇತ್ರ ಸಿರುಗುಪ್ಪದಲ್ಲಿ ಬಿಜೆಪಿ ಸೋಮಲಿಂಗಪ್ಪ ಅಥವಾ ಮಗ ಅಂತಿದೆ ಸಿದ್ದಪ್ಪನಾಯಕ ಎಲ್ಲ ಹೆಸರುಗಳಿದೆ ಕಾಂಗ್ರೆಸ್ ಕೃಷ್ಣ ಮತ್ತೆ ಬಿ ಎಂ ನಾಗರಾಜ್ ಹೆಸರಿದೆ ಆರ್ ಪಿ ಪಿಲಿ ದರಪ್ಪ ನಾಯ್ಕ ಹೆಸರು ಇದಾಗ್ತಿದೆ ಎ ಎ ಪಿಲ್ ಇದ್ರಂತವ್ರು ಎರಡನೇದೇನು ಅಂತಂದ್ರೆ ಈ ಕ್ಷೇತ್ರ ಕಾಂಗ್ರೆಸ್ಗೆ ಪೂರಕವಾಗಿದೆ ಸದ್ಯಕ್ಕೆ ದರಪ್ಪನಾಯಕ್ ಓಟ್ ಬಿಜೆಪಿ ಕೇಳ್ತಾರೆ ಇವೆಲ್ಲ ಚರ್ಚೆ ಇರುವ ಕಾರಣ ಮತ್ತೆ ಹಂಗೆಲ್ಲ ಆಗ್ತಿರುವ ಕಾರಣ ಬಿ ಎಂ ನಾಗರಾಜು ಕೊಟ್ರೆ ಆಗತ್ತೆ ಅಂತಿದೆ ಸಿರಿಗುಪ್ಪ ಕಾಂಗ್ರೆಸ್ ನೋಡ್ಬೇಕು ಅವ್ರ ಟಿಕೆಟ್ನ ಡಿಸೆಂಬರ್ ಎಂಡು ಜನವರಿ ಫಸ್ಟ್ ಜನವರಿ ಹತ್ತು ಸಂಕ್ರಾಂತಿ ಜನವರಿ ಕೊನೆ ಫೆಬ್ರವರಿ ಮುಗಿತಾ ಬಂತಲ್ಲ ಫೆಬ್ರವರಿ ಮೊದಲನೇ ವಾರ ಅಂತೂ ಇಲ್ಲ ಫೆಬ್ರವರಿ ಹದಿನೈದು ಬಂದ್ಬಿಡುತ್ತೆ ಅರಗಿಸ್ಕೋಬೇಕು ಅಡದ ಜಯಿಸ್ಕೋಬೇಕು ರಿಲೀಸ್ ಮಾಡಿದ್ರೆ ಮಾಡ್ತೀನಿ ಏನ್ಬೇಕು ಇವೇನೋ ಬಾರಿ ಇದ್ದಂಗೆ ಕತೆಗಳು ಹೇಳ್ತಾ ಕುತ್ಕೋಬಾರ್ದು ನಂಬಿಕೆ ಹೋಗ್ಬಿಡುತ್ತೆ ಜನಕ್ಕೆ ಒಂದು ಪಟ್ಟಿ ರಿಲೀಸ್ ಮಾಡಕ್ಕೆ ಬರೋ ಹೇಳೋ ಟೈಮ್ಗೆ ಇವ್ರು ಏನ್ ಮಾಡ್ತಾರಪ್ಪ ಹಾಗಾಗಿ ಕಾಂಗ್ರೆಸ್ ಬಿಟ್ಟಾಗ್ಲೇ ಬಂತು ಪಟ್ಟಿ ಅನ್ಬೋದು ಎಸ್ ಬಟ್ ಇಲ್ಲಿ ಕಾಂಗ್ರೆಸ್ ಸಿರಗುಪ್ಪದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಇನ್ನ ಮುಂದಿನ ಆ ಕ್ಷೇತ್ರ ಬಳ್ಳಾರಿ ಬಳ್ಳಾರಿ ಗ್ರಾಮೀಣ ಇದು ಸೊ ಶ್ರೀರಾಮ್ಲವರು ಹಿಂದೆ ಇದ್ದಂತ ಕ್ಷೇತ್ರ ಅವ್ರ ಕ್ಷೇತ್ರ ಇದು ಸದ್ಯಕ್ಕೆ ನಾಗೇಂದ್ರ ಅಲ್ಲಿ ಕಾಂಗ್ರೆಸ್ನ ಸಿಟ್ಟಿಂಗ್ ಎಂ ಎಲ್ ಎ ನಾಗೇಂದ್ರ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ಇಂದ ಇಲ್ಲಿ ಮತ್ತೆ ವಾಪಸ್ ಬರ್ತಾರೆ ಶ್ರೀರಾಮ್ಲು ಈ ಕ್ಷೇತ್ರಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಇದಕ್ಕೆ ಹೋಗ್ತಾರೆ ಇನ್ನೊಂದು ಕ್ಷೇತ್ರಕ್ಕೆ ಅಂತ ಬಟ್ ಮಳ್ಕಲ್ಮೂರಲ್ಲಿ ನಿಲ್ಲೋದಿಲ್ಲ ಅಂತ ನಿಲ್ಲೋದಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ ಶ್ರೀ ಶ್ರೀರಾಮ್ಲು ಬಳ್ಳಾರಿಗೆ ಬರಬಹುದಾ ಅನ್ನೋ ಚರ್ಚೆ ಆಗ್ತಿದೆ ನೋಡೋಣ ಜೊತೆಗೆ ಹೋಬಳೇಶು ಸಣ್ಪಕಿರಪ್ಪ ಪಕೀರಪ್ಪ ಇವ್ರ ಹೆಸರೆಲ್ಲ ಕೇಳಿ ಬರ್ತಾ ಇದೆ ಕ್ಲಾರಿಟಿ ಇಲ್ಲ ಬಿ ಜೆ ಪಿಯಲ್ಲಿ ಯಾರು ಬರ್ತಾರೆ ಅಂತ ಬಟ್ ಕಾಂಗ್ರೆಸ್ಸಲ್ಲಿ ನಾಗೇಂದ್ರ ಕನ್ಫರ್ಮು ಇಲ್ಲೂ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಟಫ್ ಫೈಟು ಒಂದು ಕಾಲದಲ್ಲಿ ನಾಗೇಂದ್ರ ಮತ್ತು ಶ್ರೀರಾಮ್ಲು ತುಂಬ ಒಳ್ಳೆ ಫ್ರೆಂಡ್ಸು ಈಗಲೂ ಒಳಗಡೆ ಫ್ರೆಂಡ್ಸ್ ಇದ್ದಾರೆ ಹಾಗಾಗಿ ಮತ್ತೆ ಫೈಟ್ ಫೈಟಿಂಗ್ ಬರಲ್ಲ ಶ್ರೀರಾಮುಲು ಚರ್ಚೆ ಕೂಡ ನಡೀತದೆ ಬಳ್ಳಾರಿ ರಾಜಕಾರಣದಲ್ಲಿ ರಾಮುಲು ನಿಂತ್ಕೊಂಡ್ರೆ ನಾಗೇಂದ್ರಸ್ ಅಲ್ಲ ಹ್ಮ್ ಅಂತ ಕಾಣುತ್ತೆ ಫೈಟಿಂಗ್ ಮಾಡಬೇಕು ರಾಜಕೀಯದಲ್ಲಿ ಟಫ್ ಫೈಟ್ ಆಗ್ಬಹುದು ಬಳ್ಳಾರಿ ಶ್ರೀರಾಮುಲು ನಾಗೇಂದ್ರ ಜಾಸ್ತಿ ಟಫ್ ಫೈಟ್ ಆಗ್ಬಿಡುತ್ತೆ ಮಾಡ್ಬೇಕು ಸೋಲಕ್ ಇಷ್ಟ ಇಲ್ಲ ಇಬ್ರಿಗೂನು ಹಾಗಾಗಿ ನಿರ್ಧಾರ ಆಗಿ ಅವ್ರು ಹೇಳಿದ್ರು ನಾನು ಬಳ್ಳಾರಿ ಗ್ರಾಮೀಣ ಅಥವಾ ಸಂಡೂರು ಅಂತ ಸಂಡೂರು ಅಂತ ಹೇಳಿದಾರೆ ಬಟ್ ಇನ್ನು ಫಿಕ್ಸ್ ಆಗಿಲ್ಲ ಆಗ ಕಣ ನಾಗೇಂದ್ರ ಇಲ್ಲಿ ಒಂದ್ ಸ್ವಲ್ಪ ಆರಾಮಾಗವ್ರೆ ಇಲ್ಲ ಅಂತಂದ್ರೆ ಹೆಂಗಿದ್ರು ಕೂಡ್ಲಿಗೆ ಅಣ್ಣ ನಮ್ಮ ಪಾರ್ಟಿಗೆ ಇಲ್ಲ ಕೊಡೋಣ ನನಗೆ ಹೋಗ್ತೀನಿ ನಂದು ಹಳೆ ಕ್ಷೇತ್ರ ಹೋಗ್ಬಿಡ್ತಾರೆ ನಾಗೇಂದ್ರ ಕೆಪಾಸಿಟಿ ಇದೆ ಪಾರ್ಟಿ ಲೀಡರ್ ಕನ್ವಿನ್ಸ್ ಮಾಡೋಕೆ ಹಂಗ ಹೋಗ್ಬಿಡ್ತಾರೆ ಈಗ ಸದ್ಯಕ್ಕೆ ಏನು ಗ್ಯಾರಂಟಿ ಇಲ್ವಲ್ಲ ಸಂಡೂರು ಮತ್ತೆ ಬಳ್ಳಾರಿ ಗ್ರಾಮ ಎರಡಕ್ಕೂ ಟವಲ್ ಹಾಕಿದ್ದಾರೆ ರಾಮುಲು ಎಲ್ಲಿ ಉಳ್ಕತ್ತ ನೋಡ್ಕೊಳ್ಳೋದ್ ಮೇಲೆ ಇಲ್ಲಿ ನಿರ್ಧಾರ ಆಗುತ್ತೆ ಬಳ್ಳಾರಿ ಗ್ರಾಮೀಣಕ್ಕೆ ರಾಮುಲು ಬಂದರೆ ನಾಗೇಂದ್ರ ಕೂಡ್ಲಿಗಿ ಕೂಡ್ಲಿಗೆ ಹ್ಮ್ ಫೈಟ್ ಮಾಡಬೇಕು ರಾಜಕೀಯದಲ್ಲಿ ಫೈಟರ್ಸ್ ಹಾಗೆ ನೆಕ್ಸ್ಟ್ ಬಳ್ಳಾರಿ ನಗರ ಬಳ್ಳಾರಿ ನಗರದಲ್ಲಿ ಬಿಜೆಪಿಯ ಅಲ್ಲಿ ಶಾಸಕ ಸೋಮಶೇಖರ್ ರೆಡ್ಡಿ ಎಸ್ ಇದೆ ಆದ್ರೆ ಜನಾರ್ದನ್ ರೆಡ್ಡಿ ಅವರ ಪತ್ನಿ ರಣಾಲಕ್ಷ್ಮಿ ಅವರ ಘೋಷಣೆ ಆಗಿರೋ ಕಾರಣ ಅವರು ಬಹಳಷ್ಟು ಖಿನ್ನತೆಗೆ ಒಳಗಾಗಿದ್ದಾರೆ ಏನ್ ಅಂತ ಅಂಡ್ ಅದ್ರ ಜೊತೆಗೆ ಡಾಕ್ಟರ್ ಸುಂದರ್ ರಣಾ ಕಾಮಿನಿ ನ ರಾಮಪ್ಪ ಕೂಡ ಬಿಜೆಪಿ ಟಿಕೆಟ್ ಆಕ್ಸಿಡೆಂಟ್ ಗಳಾಗಿದ್ದಾರೆ ಕಾಂಗ್ರೆಸ್ ಇಂದ ಭರತ್ ರೆಡ್ಡಿ ಡಾಕ್ಟರ್ ಧರ್ಮ ರೆಡ್ಡಿ ಸುನಿಲ್ ರಾವೂರ್ ಅನಿಲ್ ಲಾಡ್ ದಿವಾಕರ್ ಬಾಬು ಅಂಜನ ಇಲ್ಲು ಹನುಮಾ ಸೇರಿದಂತೆ ಹತ್ತೊಂಬತ್ತು ಮಂದಿ ಅರ್ಜಿಯನ್ನ ಹಾಕಿದ್ದಾರೆ ಬಳ್ಳಾರಿ ಕಾಂಗ್ರೆಸ್ ಗೆ ಪೂರಕ ವಾತಾವರಣ ಆಯ್ತೆ ಗೆಲ್ಲತ್ತೆಂದಾಗ ಎಂ ಎಲ್ ಆಬಿಡ್ಬೋದ್ರಲ್ಲಿ ಟಿಕೆಟ್ ತಗೊಳ್ಳಲ್ಲ ಒಬ್ರು ಸಿಕ್ತವ್ರನ್ನ ಉಳ್ದವರೆಲ್ಲ ಒಂದ್ ಸಿಂಡಿಕೇಟ್ ಮಾಡ್ಕೊಂಡು ಸೋಲ್ಸೋಕು ಸೋಲ್ಸ್ಬೋದು ಭರತ್ ರೆಡ್ಡಿ ಒಂದಾಗಬೇಕಷ್ಟೇ ರಾಜಕೀಯದಲ್ಲಿ ಎಲ್ಲಾ ಸಾಧ್ಯ ಅಲ್ಲ ಈ ಸುನಿಲ್ ರಾವುರ್ ಬ್ರದರ್ ಇಡಿ ಅಧಿಕಾರಿ ಅಂತೆ ಅಂತ ಮೆನ್ಷನ್ ಮಾಡೋರೆ ಇದನ್ನ ಜಾಸ್ತಿ ಡ್ರ್ಯಾಗ್ ಮಾಡೋದ್ ಬೇಡ ಅವ್ರ ಅಧಿಕಾರಿ ಆದ್ರೆ ಏನಂತ ಇವ್ರು ರಾಜಕೀಯ ಮಾಡಂಗಿಲ್ಲ ಬ್ರದರ್ ಮಾಡ್ಲಿ ಸೊ ಭರತ್ ರೆಡ್ಡಿ ಆಗತ್ತೆ ಅಂತ ಕೆಲವರು ಹೇಳ್ತಾರೆ ಅವ್ರದ್ದು ಆದ್ಮೇಲೆ ನೋಡ್ಮಾ ಯಾಕಂದ್ರೆ ಬಿಜೆಪಿ ಲು ಕೂಡ ಅವರು ಅತಂತ್ರ ಇರುವ ಸೋಮಶೇಖರ ರೆಡ್ಡಿಗೆ ಬಿಜೆಪಿ ಟಿಕೆಟ್ ಕೊಡಲ್ವಂತೆ ಅನ್ನೋ ಚರ್ಚೆ ಆಗ್ತಿದೆ ನೋಡ್ಬೇಕು ಏನೇನಷ್ಟಿಲ್ವ ಬಿಜೆಪಿ ಕೊಡಲ್ವೋ ಏನ್ ಗೊಂದಲ ಏನಂತಾರೆ ಗೊಂದಲಗಳು ಜಾಸ್ತಿ ಅಲ್ಲ ಓಕೆ ಸದ್ಯಕ್ಕೆ ಕಾಂಗ್ರೆಸ್ ಆಸ್ ಎ ಪಾರ್ಟಿಲಿ ಸ್ಟ್ರಾಂಗ್ ಇದೆ ಪಕ್ಷವಾಗಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಸೊ ಬಳ್ಳಾರಿ ನಗರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆಯಲ್ಲಿ ಎಸ್ ಎಸ್ ಸರ್ ನೆಕ್ಸ್ಟ್ ನೆಕ್ಸ್ಟ್ ಸಂಡೂರು ವಿಧಾನಸಭಾ ಕ್ಷೇತ್ರ ಸಂಡೂರು ಕೂಡ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಿದೆ ತುಕಾರಾಮ್ ಕಾಂಗ್ರೆಸ್ನ ಸಿಟಿಂಗ್ ಎಮ್ ಎಲ್ ಅವರೇ ಕಂಟೆಸ್ಟ್ ಮಾಡ್ತಾರೆ ಇಂದ ಇಲ್ಲಿಗೆ ಬಿಜೆಪಿಯಿಂದ ಶ್ರೀರಾಮುಲು ಬರ್ತಾರೆ ಅನ್ನೋ ಒಂದು ಚರ್ಚೆ ಈಗ ಇಪ್ಪತ್ತ್ ಮೂರನೇ ತಾರೀಕು ರಾಮುಲು ದೊಡ್ಡ ಸಮಾವೇಶವನ್ನು ಮಾಡಿ ಅಮಿತ್ ಶಾ ಕೂಡ ಕರೆಸಿದ್ದಾರೆ ಹಾಗಾಗಿ ಇಲ್ಲೇ ನಿಂತ್ಕೊಬಹುದು ಅನ್ನೋ ಒಂದು ಚರ್ಚೆ ಸೊ ಅಮಿತ್ ಶಾನ ಸಂಡೂರ್ ಕರೆಸಿ ಬಳ್ಳಾರಿಗೆ ಸಭೆ ಮಾಡಿದ್ರೆ ಸಂಡೂರ್ ಕರೆಸಿ ಇಲ್ಲಿ ಸಮಾವೇಶ ಮಾಡಿದ್ರು ಅನ್ನೋದು ಹಾಗಾಗಿ ರಾಮುಲು ಇಲ್ಲಿ ಬರೋದು ಬಹುತೇಕ ಕನ್ಫರ್ಮ್ ಅನ್ನೋ ಒಂದು ಚರ್ಚೆ ಆಗ್ತಿದೆ ಸಂಡೂರಿಗೆ ಸೊ ಯಾಕೆ ಸಂಡೂರು ಆಯ್ಕೆ ಮಾಡ್ಕೊಂಡ್ರು ಒಂದು ಚರ್ಚೆ ಕೂಡ ಆಗ್ತಿದೆ ತುಂಬ ಪಕ್ಕ ಕಾಂಗ್ರೆಸ್ ಕ್ಷೇತ್ರ ರೀ ಅದು ಹೆಂಗೆ ಬಿ ಜೆ ಪಿಗೆ ಹೆಂಗೆ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ಬಟ್ ಶ್ರೀರಾಮುಲು ಇಲ್ಲಿ ಅವರ ಬಿ ಎಸ್ ಆರ್ ಪಕ್ಷ ರೆನರಪ್ ಆಗಿತ್ತು ಹಾಗಾಗಿ ಹದಿಮೂರರಲ್ಲಿ ಸೊ ಸ್ವಲ್ಪ ಓಟ್ಸ್ ಬರ್ಬೋದೇನೋ ಅನ್ನೋ ಒಂದು ಆಕಾಂಕ್ಷೆ ಇದನ್ನೇ ಕಾಣಿಸ್ತಿದೆ ಹಾಗಾಗಿ ಸಂಗತಿ ಅಂದ್ರೆ ರಾಮುಲು ಅಂತ ನಾಯಕರು ನಾನು ಹತ್ತು ಕಡೆ ನಿಂತ ಗೆಲ್ತೀನಿ ಅನ್ನೋ ಕೆಪಾಸಿಟಿ ಗೆಲ್ಸ್ಕೋಬೇಕಾಗಿತ್ತು ಹ್ಮ್ ಮೊಳಕಾಲ್ ಬಿಜೆಪಿ ಗೆಲ್ಲಲ್ಲ ಹ್ಮ್ ರಾಮುಲು ಅವ್ರು ನಿಂತರು ಗೆಲ್ಲಲ್ಲ ಆ ಪರಿಸ್ಥಿತಿ ಬಂದಿದೆ ಈಗ ಆ ಪರಿಸ್ಥಿತಿ ಬಂದಿದೆ ಈಗ ಬಳ್ಳಾರಿ ಗ್ರಾಮೀಣ ಗೆಲ್ತಿನ ಇಲ್ಲಿ ಗೆಲ್ತಿನ ಅಂತ ಹುಡ್ಕೋದಿಲ್ಲ ಒಂದು ಸಾರಿ ಜನ ಅವಕಾಶ ಕೊಟ್ಟಾಗ ಬಳ್ಸ್ಕೋಬೇಕು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ಹಿಂಗ್ ಅಲಿಬೇಕಾಗತ್ತೆ ಅಲಿಬೇಕಾಗತ್ತೆ ರಾಮುಲು ಅಂತ ಲೀಡರ್ಗಳಿಗೂ ಈ ತರ ಸನ್ನಿವೇಶ ಬರ್ತಲ್ಲ ಅನ್ನೋದಿಲ್ಲ ದುರಂತ ಕೆಲಸಗಾರ ಅವಕಾಶ ಕೊಡ್ತವ್ರೆ ಅರ್ಥ ಸರಳ ಸಜ್ಜನಿಕೆ ನೋಡಿ ಅಜ್ಜ ಗೆಲ್ತಾನೆ ಅಂತಾರಪ್ಪ ಮೊಳಕಾಲ್ಮುರಲ್ಲಿ ತಿಪಜ ಹೇಳ್ತಿರೋದು ದುಡ್ಡು ಲಾರಿ ಗಟ್ಟಲೆ ತುಂಬಕೊಂಬಂದ್ ಚೆಲ್ತೀವಿ ಅಂದ್ರೆ ಜನ ಓಟ್ ಹಾಕಲ್ಲ ರಾಮುಲು ಸನ್ನಿವೇಶ ಕಂಡ್ರೆ ನನಗೆ ಕನಿಕರವಿದೆ ರಾಮುಲು ಅಂತ ನಾಯಕರು ಕೂಡ ಕ್ಷೇತ್ರ ಹುಡುಕ್ತಾ ಇರೋದಿಲ್ಲ ಅದ್ರ ಬಗ್ಗೆ ಬೇಜಾರಿದೆ ಎಷ್ಟೇ ದೊಡ್ಡ ಲೀಡರ್ ಆದ್ರೂ ಜನಗಳಿಗೆ ಅವಕಾಶ ಮಾಡಲಿಲ್ಲ ಜನಗಳ ಪರವಾಗಿ ಕೆಲಸ ಮಾಡ್ಲಿಲ್ಲ ಜನಗಳಿಗೆ ಸ್ಪಂದಿಸ್ಲಿಲ್ಲ ಅಂತಂದ್ರೆ ಹಿಂಗಾಗತ್ತೆ ಬಟ್ ರಾಮುಲು ಸಾಂಗ ಅಂದ್ರೆ ತುಕಾರಾಮ್ ಸಾಂಗ್ ಬಿಕಾಸ್ ಆಫ್ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಬೇರೆ ಮುದ್ಕಿದ್ ಕೊಟ್ಟವ್ರಲ್ಲ ರಾಮುಲು ಮತ್ತೆ ಸಂತೋಷ್ ಲಾಡ್ ಎಲ್ಲ ಮುತ್ಕೊಂಡ್ರೆ ಪ್ರೀತಿಯ ಆಲಿಂಗನ ಮಾಡಿ ಒಂದು ಮುತ್ಕೊಟ್ಟು ಮಾಡಿದ್ದಾರೆ ನೋಡ್ಬೇಕು ಬಟ್ ಇಲ್ಲಿ ಕಾಂಗ್ರೆಸ್ ರಾಜಕಾರಣ ಹೊರತಾಗಿನ ಆತ್ಮೀಯ ಸಂಬಂಧ ಅಂತ ಹೇಳಿದ್ರೆ ಯಾಕೆ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಬೇರೆ ಟೈಮ್ ಹೋಗಿ ಮುತ್ಕೊಳ್ಬೇಕಾಯ್ತು ಅದ್ ಮಾಡ್ಬೇಕಾಯ್ತು ಜೊತೆಗೆ ಸಿಕ್ಕಿದ್ರಲ್ಲ ಅವಕಾಶವಾದಿ ರಾಜಕಾರಣ ಆಗ್ಬಿಡ್ತಿದ್ರು ರಾಮುಲು ಎಲ್ಲೇ ನಿಂತರೂ ಗೆಲ್ತೀನಿ ಅನ್ನೋ ಒಂದು ಬ್ರ್ಯಾಂಡ್ ಮಾಡ್ಕೋಬೇಕಾಗಿತ್ತು ಮಾಡ್ಕೊಳ್ಳಿಲ್ಲ ಕೆಲಸ ಮಾಡಬೇಕು ಬರೀ ಪೋಡಾರ್ಕೊಂಡ್ರಾ ಅವ್ರಿಗೆ 18 ಚಾನ್ಸ್ ಚೇಂಜ್ ಆಗಿಬಿಡ್ತು ಎರಡು ಕ್ಷೇತ್ರ ಕೊಟ್ಟರಲ್ವಾ ಬಾದಾಮಿ ಮತ್ತೆ ಮುಲ್ಕಲ್ಮೂರು ಎರಡು ಚಾನ್ಸ್ ಅಲ್ಲ ಈಗ ನೋಡಿ ಜೇನ್ ಗಣೇಶو ಒಂದಸರ್ ಗೆದ್ದ ಗ್ಯಾಂಗ್ ಕ್ಷೇತ್ರ ಗಟ್ಟಿ ಮಾಡ್ಕೊಂಡ ಮಂಚ ಅಲ್ಲ ಇವ್ರ ಕ್ಷೇತ್ರ ಬೆಳ್ಳಾರಿ ಗ್ರಾಮಾಂತರ ಕ್ಷೇತ್ರ ಗಟ್ಟಿ ಮಾಡ್ಕೊಂಡಿದ್ರು ಬೇರೆ ಕಡೆ ಕಳ್ಸಿಬಿಟ್ರಲ್ಲ ಹಾಗಾಗಿ ಕಳ್ಸದ ಪ್ರಶ್ನೆ ಇಲ್ಲ ನಿಮ್ಮನ್ನ ಕಳ್ಸಿದ್ಯಾಕ್ಕೆ ಇಲ್ಲಿ ನೀ ಹೀರೋ ಎಲ್ಲೋದ್ರು ನೀ ಉದ್ದಾರ ಹೇಳ್ತೀರಿ ಅಂತ ಅಲ್ವಾ ಇದು ಹೀರೋ ಅಂದ್ರೆ ಅದು ರಾಮುಲು ಶಕ್ತಿ ಇಲ್ಲ ರಾಮೋಲು ಇಲ್ಲ ಅಂದ್ರು ಗ್ರಾಮೀಣದಲ್ಲಿ ಗೆಲ್ತಾ ಇದ್ರು ಅಂತಂದ್ರೆ ಅಂದ್ರೆ ಸಂಘಟನಾ ಶಕ್ತಿ ಇತ್ತು ಅಂತ ಯಾಕೆ ಮೊಳಕಾಲ್ ಮುರ್ಲಾಗಲಿಲ್ಲ ಮತ್ತೆ ಗೆದ್ದು ಓಡ್ ಬಂದವರು ಇಲ್ಲಿಗೆ ಹೋಗ್ಲಿ ಇಲ್ಲ ಅದನ್ನೇ ಹೇಳ್ತೇನೆ ಮಾಡಿ ಎಷ್ಟು ನೀವು ಹಿಂದೆ ಏನೇ ಆಗಿರಬಹುದು ಹಿಂಗೆ ಪ್ರತಿ ಬೆಳೆನೂ ಕೂಡ ವ್ಯವಸಾಯ ಮಾಡ್ಬೇಕು ಸರ್ ಮೊದಲನೇ ಬೆಳೆಯಲ್ಲಿ ನಾವು ಎಕರೆಗೆ ಐವತ್ತು ಅರವತ್ತು ಟನ್ ಕಬ್ಬಳಿದ್ಬಿಟ್ಟು ಸುಮ್ನ ಆಗ್ಬಿಟ್ರೆ ಇದೇ ಎಂಬತ್ತಾಗ್ಬಿಡಲ್ಲ ಉಳಬೇಕು ಮುರಿ ಕಟ್ಟಬೇಕು ಉಪ್ಪು ಹಾಕ್ಬೇಕು ನೀರಾಯಿಸ್ಬೇಕು ವ್ಯವಹಾರ ಮಾಡ್ಬೇಕು ಇಲ್ಲ ಬಂದ್ಬಿಟ್ಟದ ಅಲ್ಲಿ ಹಾಗಾಗಿ ಅವ್ರ ಎಂತ ದೊಡ್ ಲೀಡರ್ ಆದ್ರೂ ಜನಗಳ ಜೊತೆ ಬೆರಲಿಲ್ಲ ಕೆಲಸ ಮಾಡ್ಲಿಲ್ಲ ಅಂದ್ರೆ ತುಪ್ಪಕ್ ತುಪ್ಪಕ್ ಅಂತ ಉದುರಿಸ್ಬಿಡ್ತಾರೆ ಸಂಡೂರ್ನಲ್ಲಿ ಕಾಂಗ್ರೆಸ್ ಬಂದರೆ ನೋಡ್ಬೇಕು ಅಂಡ್ ಕೂಡ್ಲಿಗಿ ಮುಂದಿನ ಕ್ಷೇತ್ರ ಹ್ಮ್ ಕೂಡ್ಲಿಗಿಯಲ್ಲಿ ಎನ್ ವೈ ಗೋಪಾಲಕೃಷ್ಣ ಅಲ್ಲಿ ಶಾಸಕರು ಬಿ ಜೆ ಪಿ ಶಾಸಕರು ಅದ್ಭುತವಾಗಿ ಕೆಲಸ ಮಾಡ್ತಾರೆ ಬಟ್ ನೋಡ್ಬೇಕು ಅದೇ ಬಂಗಾರ ಹನುಮಂತಪ್ಪ ಅಂತ ಮತ್ತೊಬ್ಬರು ಕೇಳ್ತಾವ್ರೆ ಬಟ್ ಇಲ್ಲಿ ಎನ್ವೈ ಗೋಪಾಲ್ ಟಿಕೆಟ್ ಕೊಡ್ತಾರೆ ಟಿಕೆಟ್ ಕೊಡ್ತಾರೆ ಅಂಡ್ ಕಾಂಗ್ರೆಸ್ ಇಂದ ಲೋಕೇಶ್ ನಾಯಕ್ ರಘು ಗುಜಾಲ್ ಡಾಕ್ಟರ್ ಶ್ರೀನಿವಾಸ್ ಹಿಂಗೆಲ್ಲ ಇದೆ ಇಲ್ಲೇನು ಅಂದ್ರೆ ಇದೊಂದು ಹೇಳಿದಲ್ಲ ರಾಮುಲು ಗ್ರಾಮೀಣಕ್ಕೆ ಹೋದರೆ ನಾಗೇಂದ್ರ ಕೊಟ್ಬಿಟ್ರಪ್ಪ ನನಗೆ ಅಂತ ಏ ಸಾಕಪ್ಪ ನಾನು ಹೇಳಿದ ಫೈಟ್ ಮಾಡಬೇಕು ರಾಜಕೀಯದಲ್ಲಿ ಹ್ಮ್ ಈಗ ಕುಮಾರಸ್ವಾಮಿ ಚನ್ಪಾಟಕ್ ಬಂದ್ರು ಅಂತ ಯೋಗೇಶ್ವರ್ ಓಡೋಗ್ಬಿಟ್ರ ಎಲ್ಲಾರ ನಿಂತ್ಕೊಂಡು ಸೋಲಿಲ್ವಾ ಈಗ ಗೆಲ್ಬೇಕು ಅಂತ ಹೋಗ್ತಿಲ್ವಾ ಹೌದು ಅಲ್ವಾ ಈಗ ರೇವಣ್ಣ ಬಂದ್ಬಿಟ್ರು ಅಂತ ಪ್ರೀತ ಮಡೋಕಲ್ವಲ್ಲ ರಾಮುಲು ಬಂದ್ರು ಅಂದ್ರು ಕೂಡ ನಾಗೇನ ನಿಂತ್ಕೋಬೇಕಲ್ಲಿ ನಿಂತ್ಕಬೇಕಲ್ ರಾಮುಲು ನಾಗೇನ ನಿಂತ್ಕೋಬೇಕಲ್ಲಿ ಗ್ರಾಮೀಣದಲ್ಲಿ ಸ್ವಲ್ಪ ಇಲ್ಲಿ ಲೋಕೇಶ್ ನಾಯಕ ರಘು ಗುಜಾಲ್ ಡಾಕ್ಟರ್ ಇಲ್ಲೇ ಅವರಲ್ಲ ಯಾರು ಅವಕಾಶ ಕೊಟ್ಟರೆ ಯಾರಿಗೂ ಅವಕಾಶ ಕೊಟ್ಟರ ಬಿಡಿ ಅವರ ಪಾರ್ಟಿ ಅವರೇ ಬರ ಯಾರ್ಟ್ ಕಾಮೆಂಟ್ ನಿಂತಿದ್ದೀವಿ ಏನೋ ಮಾಡ್ಕೊಳ್ಳಿ ಸದ್ಯಕ್ಕೆ ಬಿಜೆಪಿ ಎನ್ ವೈ ಗೋಪಾಲ್ ಕೃಷ್ಣ ಕೆಲಸದ ಪರಿಣಾಮ ಎನ್ಐ ಗೋಪಾಲ್ ಕೃಷ್ಣ ಅವರ ಸರಳ ಸಜ್ಜನಿಕೆ ರಾಜಕಾರಣ ಬಿಜೆಪಿಗೆ ಅನುಕೂಲ ಆಗಿದೆ ಕೂಡ್ಲಿಗೆಯಲ್ಲಿ ಬಿಜೆಪಿ ಮರಳಿನ ಕಾಯ್ದುಕೊಂಡಿದೆ ಎಸ್ ಇನ್ನ ಮುಂದಿನ ಕ್ಷೇತ್ರ ಹರಪನಳ್ಳಿ ವಿಧಾನಸಭಾ ಕ್ಷೇತ್ರ ಹರಪನಹಳ್ಳಿಯಲ್ಲಿ ಬಿಜೆಪಿಯಿಂದ ಕರುಣಾಕರ್ ರೆಡ್ಡಿ ಸಿಟ್ಟಿಂಗ್ ಎಂಎಲ್ಎ ಎಲ್ ಎ ಹೌದು ಅವರ ಟಿಕೆಟ್ ಕೇಳ್ತಿದ್ದಾರೆ ಅವರ ಬ್ರದರ್ ಪಾರ್ಟಿ ಕಟ್ಟಿದ್ರು ಕೂಡ ಅದಕ್ಕೆ ಸಂಬಂಧನೇ ಇಲ್ಲ ಅಂದ್ಬಿಟ್ಟು ಬಿಜೆಪಿಯ ನಿಷ್ಠಾವಂತರಾಗಿದ್ದಾರೆ ಬಿಜೆಪಿಯಲ್ಲಿ ಇದ್ದಾರೆ ಸೊ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಬಟ್ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಸ್ಥಳೀಯರಿಗೆ ಟಿಕೆಟ್ ಕೊಡಿ ಇಲ್ಲಿ ಅನ್ನೋ ಒಂದು ಚರ್ಚೆ ಒಂದು ಆಗ್ರಹವನ್ನ ಆಗ್ರಹವನ್ನು ಒತ್ತಾಯವನ್ನು ಇಡ್ತಾ ಇದ್ದಾರೆ ನೋಡ್ಬೇಕು ಯಾರು ಟಿಕೆಟ್ ಕೊಡ್ತಾರೆ ಅಂತ ಬಟ್ ಈ ಕ್ಷಣಕ್ಕೆ ಕರುಣಾಕರ್ ರೆಡ್ಡಿ ಹೆಸರು ಚಾಲ್ತಿಯಲ್ಲಿದೆ ಇನ್ನು ಇಂದ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ ಯಾರು ಕನ್ಫರ್ಮ್ ಆಗ್ತಾ ಇಲ್ಲ ಸೊ ಜೆಡಿಎಸ್ ಅಲ್ಲಿ ಇದ್ದಂತ ಹರಸಿಕೆರೆ ಕೊಟ್ರೆ ಈಗ ಕಾಂಗ್ರೆಸ್ ಅಲ್ಲಿದ್ದಾರೆ ಜೊತೆಗೆ ವೀಣಾ ಮಹಾಂತೇಶ್ ಲತಾ ಮಲ್ಲಿಕಾರ್ಜುನ್ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಟಿಕೆಟ್ ಯಾರಿಗಾಗುತ್ತೆ ನೋಡ್ಬೇಕು ಸೊ ಕರ್ಣಾಕರ್ ರೆಡ್ಡಿಯಲ್ಲಿ ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ಗೊಂದಲ ಬಿಜೆಪಿಯಲ್ಲಿ ತಳೀ ಕೊಡಬೇಕು ಅಂತ ಸ್ವಲ್ಪ ಚರ್ಚೆ ಆಗ್ತಿದೆ ಆಮ್ಲೆ ಚರ್ಚೆ ಅನ್ನೋದ್ಕಿಂತ ಕರ್ಣಾಕರ್ ರೆಡ್ಡಿಗಿಂತ ಪ್ರಬಲ ಬೇಕಲ್ಲ ಹ್ಮ್ ಈಗ ನಾನು ಒಂದು ಹುಡುಗಿನ ರಿಜೆಕ್ಟ್ ಮಾಡ್ಬೇಕು ಅನ್ನೋದಾದ್ರೆ ಆಕೆಗಿಂತ ಒಳ್ಳೆ ಹುಡುಗಿ ಸಿಗ್ಬೇಕಲ್ಲ ಹಂಗೆ ಹಂಗೆ ಎಕ್ಸಾಂಪಲ್ ಕೊಟ್ಟಿದೆ ಮದುವೆ ಆಗಿದೆ ಎಕ್ಸಾಂಪಲ್ ಹಾ ಕಣ್ಣಾಕರ್ ರೆಡ್ಡಿನ್ ರಿಜೆಕ್ಟ್ ಮಾಡಬೇಕು ಅಂದ್ರೆ ಕರ್ಣಾಕರ ರೆಡ್ಡಿ ಅದು ಸಮಸ್ಯೆ ಆ ಒಂದ್ ಚರ್ಚೆ ಹಾಕಿದ ಬಿಜೆಪಿಯಲ್ಲಿ ಇಲ್ಲೂ ಅಷ್ಟೇ ವೀಣಾಮಹ ಅಂತೇಶ್ ಲತಾ ಮಲ್ಲಿಕಾರ್ಜುನ್ ಎಂಪಿ ಪ್ರಕಾಶ್ ಅಪ್ರತಿಮ ನಾಯಕ ಎಸ್ ಎಂಪಿ ರವೀಂದ್ರ ಒಬ್ಬ ಶಾಸಕ ಲತಾ ಮಲ್ಲಿಕಾರ್ಜುನ್ ವೀಣಾಮಹ ಅಂತೇಶ್ ಅವರ ಅಪ್ಪನ ಹೆಸಲ ಅವ್ರ ಅಣ್ಣನ ಹೆಸಲ ಎಸ್ ಹರಸಿಕೆರೆ ಕೊಟ್ರೆ ನಾವಾಗ್ಲೇ ನಿಂತಿದ್ದೆ ನಂಗ್ ಬೇಕು ಅಂತ ಪಾರ್ಟಿ ಏನ್ ಮಾಡುತ್ತೆ ನೋಡಬೇಕು ಅಂದ್ರೆ ಯಾರ ಏನೇ ಮಾಡ್ತಾರೆ ಹರಪನಲ್ಲಿ ಜನ ಯಾರಿಗೆ ಕೆಲಸ ಮಾಡ್ತಾರೆ ಯಾರು ಸಜ್ಜನರು ಓಟ್ ಹಾಕಿ ಇವರೆಲ್ಲಾರು ಯಾರೊಬ್ಬ ಮಾಸ್ಟರ್ ಡಿಗ್ರಿ ಮಾಡಿರೋ ಹುಡುಗ ಬಂದ್ಬಿಟ್ಟು ಆಪ್ ಇಂದ ನಿಂತ್ಕೊಂಡಿಪೆಂಡೆಂಟ್ ಹಾಕಿ ಹಾಕಿ ಒಂದು ಓಟ್ ಹಾಕಿ ಇಲ್ಲಿ ಯಾವ್ದೋ ಒಂದ್ ಎಲ್ಲಾ ಕಡೆ ಬಗ್ಗೆ ಕೇಳ್ತೀವಪ್ಪ ಸ್ಥಳೀಯರಿಗೆ ಅವಕಾಶ ಕೊಡಿ ಸ್ಥಳೀಯರಿಗೆ ಅವಕಾಶ ಕೊಡಿ ಮಾಡ್ತಿರಿ ಪಾರ್ಟಿ ಟಿಕೆಟ್ ಮಾಡ್ತೀರಿ ಹೋಗಿ ಹೊರಗಡೆ ನಿಂತ್ಕೊಳ್ಳಿ ಇಂಡಿಪೆಂಡೆಂಟ್ ಆಗಿ ಹರಪನಳ್ಳಿ ಉದ್ಧಾರ ಮಾಡುವ ಲೆಕ್ಕಾಚಾರ ನಿಮಗಿದ್ದರೆ ನಿಮಗ ಆ ವಿಷನ್ ಇದ್ರೆ ಆ ತಾಕತ್ ಇದ್ರೆ ಆ ಶಕ್ತಿ ಇದ್ರೆ ಜನಗಳಿಗೆ ಹೇಳಿ ಓಟ್ ಕೇಳಿ ಜನ ಬದಲಾಗ್ತಾರೆ ಯಾವನು ಗೂಟ ಹೊಡ್ಕೊಂಡು ಗೊತ್ತಿಲ್ಲ ನಮ್ದೇ ಇಲ್ಲಿ ಅಂತ ರಾಜಕಾರಣ ಬದಲಾಗ್ತಿದೆ ಬದ್ಲಾಗ್ತಿದೆ ಬಟ್ ಏನೇ ಆಗ್ಲಿ ಹರಪನಳ್ಳ ಸದ್ಯಕ್ಕೆ ಒಂದು ಪಕ್ಷವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಇದೆ ಒಂದು ಪಕ್ಷವಾಗಿ ಅಷ್ಟೇ ಇವ್ರಿಂಗೆ ಮನೆಯೊಂದು ಮೂರ್ನಾಲ್ಕು ಬಾಗ್ಲಿ ಇಟ್ಕೊಂಡಿದ್ರೆ ಬೇರೆ ಆಗುತ್ತೆ ಬೇರೆ ಆಗುತ್ತೆ ಪಕ್ಷವಾಗಿ ಬಿಜೆಪಿನ ಸ್ಟ್ರಾಂಗ್ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಇನ್ನು ಉಳಿದವ್ರು ಟಿಕೆಟ್ ಸಿಗ ಸಪೋರ್ಟ್ ಮಾಡಬೇಕು ಅವ್ರ ಕಾಲ ಬಿಜೆಪಿ ಎಸ್ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಡಗಲಿ ಅಗರಿ ಬೊಮ್ಮನಹಳ್ಳಿ ಕಂಪ್ಲಿ ಸಿರುಗುಪ್ಪ ಬಳ್ಳಾರಿ ಗ್ರಾಮೀಣ ನಗರ ಸಂಡೂರು ಹರಪನಹಳ್ಳಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೂಡ್ಲಿಗಿ ಹಾಗೂ ವಿಜಯನಗರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಹತ್ತು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಎಂಟರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಟ್ರೆಂಡ್ ಅಷ್ಟೇ ಬದಲಾಗಬಹುದು ತಿಂಗಳು ತಿಂಗಳ 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 ಚೇಂಜ್ ಆಗ್ತಿರ್ ಅಭ್ಯರ್ಥಿಗಳೆಲ್ಲ ಫೈನಲ್ ಆಗಿ ಅಭ್ಯರ್ಥಿ ಕಾಂಗ್ರೆಸ್ ಅವರು ಬೊಮ್ಮಾಯಿ ಹೇಳ್ತಾರಲ್ಲ ಒಂದ್ಸಲ ದಮ್ ಇದ್ರೆ ತಾಕತ್ತಿದ್ರೆ ಪಟ್ಟಿ ಮಾರ್ಚ್ ಮಾರ್ಚ್ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ನಮ್ ನೆಕ್ಸ್ಟ್ ಸರ್ವೆ ಬರೀ ಮಾರ್ಚ್ ಬರ್ತದೆ ಅಷ್ಟೊಳಗಾರ ಪಟ್ಟಿ ಬಿಡ್ತಾರ ನೋಡ್ತೀನಿ ಸ್ವಲ್ಪ ಕ್ಲಾರಿಟಿ ಅದ್ಭುತ ಕ್ಲಾರಿಟಿ ಏನ್ ಗೊತ್ತಾ ಕಾಂಗ್ರೆಸ್ ನಲ್ಲೇ ಮನೆ ಒಂದು ಎರಡು ಬಾಗ್ಲು ಮೂರು ಬಾಗ್ಲು ಸಿದ್ದರಾಮಯ್ಯ ಬಣ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತಿನ್ನೊಂದು ಅಸಮಾಧಾನ ಒಟ್ಟಾಗಿ ಹೋದರೆ ಕಾಂಗ್ರೆಸ್ಗೆ ಚುನಾವಣೆ ಓಟೋಟಾಗಿ ಎಲ್ಲ ನಿಂತ್ಕಂಡ್ ಕಿತ್ತಾಡಿದ್ರೆ ಅವರು ಸರ್ಕಾರ ಮಾಡ್ತಾರೆ ಈಗ ಒಂದು ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನ ನೋಡಿದ್ವಿ ಕಲಬುರಗಿ ಯಾದಗಿರಿ ಬೀದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಇಲ್ಲಿ ಒಟ್ಟು ನಲವತ್ತೊಂದು ವಿಧಾನಸಭಾ ಕ್ಷೇತ್ರ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ಹದ್ಮೂರಲ್ಲಿ ಬಿಜೆಪಿ ಇಪ್ಪತ್ತೊಂದಲ್ಲಿ ಕಾಂಗ್ರೆಸ್ ಆರಲ್ಲಿ ಜೆಡಿಎಸ್ ಒಂದರಲ್ಲಿ ಇಂಡಿಪೆಂಡೆಂಟ್ ಅಂದ್ರೆ ಕೆಆರ್ ಪಿ ಪಿ ಆರ್ ಪಿಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಫೆಬ್ರವರಿ ತಿಂಗಳ ಸರ್ವೆ ಮಾರ್ಚ್ ಕೂಡ ಬರ್ತೀವಿ ಟ್ರೆಂಡ್ ಹೇಳ್ತೀವಿ ಬರ್ತೀವಿ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ತಿಳಿಸಿವಿ ನಿಮಗೆ ಬಟ್ ಒಂದು ವಿಚಾರ ಅಂದ್ರೆ ಈಗ ಕಲಬುರಗಿಲಿ ನಾಲ್ಕು ಬಿಜೆಪಿ ಐದು ಕಾಂಗ್ರೆಸ್ ಯಾದಗಿರ್ಲಿ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ಒಂದು ಜೆಡಿಎಸ್ ಬೀದರ್ನಲ್ಲಿ ಎರಡು ಬಿಜೆಪಿ ಮೂರು ಕಾಂಗ್ರೆಸ್ ಒಂದು ಜೆಡಿಎಸ್ ರಾಯಚೂರ್ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಅಂಡ್ ಕೊಪ್ಪಳದಲ್ಲಿ ಮೂರು ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಕೆ ಆರ್ ಪಿ ಪಿ ಹಾಗೆ ಬ ಕೊಪ್ಪಳ ಆಯ್ತಲ್ಲ ಬಳ್ಳಾರಿ ವಿಜಯನಗರದಲ್ಲಿ ಎರಡು ಬಿಜೆಪಿ ಎಂಟು ಕಾಂಗ್ರೆಸ್ ಈ ಮೂಲಕ ಹದಿಮೂರಲ್ಲಿ ಬಿಜೆಪಿ ಇಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಆರ್ ಎಲ್ ಜೆ ಡಿ ಎಸ್ ಕೆ ಆರ್ ಪಿ ಒಂದರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಎಷ್ಟು ಮುನ್ನಡೆ ಅಷ್ಟೇ ವರಿ ಮಾಡ್ಕೊಬಿಡಿ ರಿಸಲ್ಟ್ ಅಲ್ಲ ಮುನ್ನಡೆ ಬದಲಾಯಿಸಿ ಟ್ರೆಂಡ್ ಇದು ಟ್ರೆಂಡ್ ಬಟ್ ಒಂದ್ ರಿಕ್ವೆಸ್ಟ್ ಒಳ್ಳೆಯವ್ರಿಗೆ ಓಟ್ ಹಾಕಿ ಯಾರಾಗ್ಲಿ ಯಾವ ಪಾರ್ಟಿನರ್ ಆಗ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅವರ ಹಣ ಜಾತಿ ನೋಡ್ಕೊಂಡು ಯಾವ ಮಾಡಬೇಡಿ ಒಳ್ಳೆಯವ್ರ ಆಯ್ಕೆ ಮಾಡಿ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಒಳ್ಳೆಯವ್ರ ಕೂತ್ಕೊಳ್ಳಿ ವಿಧಾನಸೌಧದಲ್ಲಿ ಕಳ್ರು ಕಾಕ್ರೋ ಕ್ರಿಮಿನಲ್ ಕೂರೋದು ಬೇಡ ಯೆಸ್ ಬಗ್ಗೆ ಆಲೋಚನೆ ಮಾಡಿ ಆ ಇನ್ಫಾರ್ಮೇಶನ್ ಕೊಡ್ತೀವಿ ಮೇಲೆ ಯಾರೇ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮುಂದಿನ ಜಿಲ್ಲೆ ಕಡೆ ಹೋಗೋಣ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ